ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 4 ಪೇಜ್ ನಂಬರ್ 43. ಆದರೆ ಕಿರೀಟವು ತೆಗೆಯಲ್ಪಟ್ಟರು ಅಲ್ಲದೆ ಅಂದರೆ ತಮ್ಮನ್ನು ತಾವು ಆಳಿಕೊಳ್ಳುವುದನ್ನು ಸಹ ಅವರೊಂದಿಗೆ ತೆಗೆದು ಬಿಟ್ಟ ಮೇಲೆಯೂ ಮೂಲದಲ್ಲಿ ದೇವರ ವಾಗ್ದಾನದಲ್ಲಿ ಹೇಳಲ್ಪಟ್ಟ ಆಳುವ ಅಧಿಕಾರವು ರಾಜದಂಡವು ಅವರಿಂದ ತೆಗೆಯಲ್ಪಡಲಿಲ್ಲ. ಮಹಾಪ್ರತಿಮೆ ಮತ್ತು ನಾಲ್ಕು ಮೃಗಗಳ ದೃಷ್ಟಾಂತದಲ್ಲಿ ಹೇಳಿದಂತೆ ನೆಪ್ಕುದ್ನೆಚ್ಚರನ ಮತ್ತು ಆತನ ಉತ್ತರಾಧಿಕಾರಿಗಳಿಗೆ ವಿಶ್ವ ಸಾಮ್ರಾಜ್ಯವನ್ನು ನೀಡುತ್ತಾದರೂ ಅದು ಕೇವಲ ಮಿತಿಯುಳ್ಳ ಅವಧಿಯವರೆಗೆ ಮುಂದುವರೆದು ಇಸ್ರೇಲರಿಗೆ ನೀಡಿದ ಮೂಲ ವಾಗ್ದಾನವು ನೆರವೇರಬೇಕಾಗಿದೆ. ಕಿರೀಟವು ತೆಗೆಯಲ್ಪಟ್ಟಿತು, ಶಿಲೋವನ್ನು ಬರುವವರೆಗೆ ರಾಜದಂಡವು ಉಳಿದುಕೊಂಡಿತು. ಇದನ್ನು ಚಿತ್ಕೆಯನ ವಿರುದ್ಧ ನೀಡಿದ ಕಟ್ಟಳೆಯಲ್ಲಿ ಸೂಚಿಸಲಾಗಿದೆ. ಮುಂಡಾಸವನ್ನು ಕಿತ್ತುಬಿಡು, ಕಿರೀಟವನ್ನು ಎತ್ತಿಹಾಕು, ಎಲ್ಲವೂ ವ್ಯತ್ಯಸ್ತವಾಗಲಿ. ಕೆಳಗಿದ್ದನ್ನು ಮೇಲೆ ಮಾಡು, ನಾನು ದಬ್ಬಿಬಿಡುವೆನು. ರಾಜ್ಯಕ್ಕೆ ಬಾಧ್ಯನು ಬರುವುದರೊಳಗೆ ಒಂದು ಇದ್ದಂತಿರದು, ಅವನಿಗೆ ರಾಜ್ಯವನ್ನು ವಹಿಸುವೆನು. ಅದರ ಅಧಿಕಾರವಿರುವವನು ಬರುವವರೆಗೆ ನಾನು ಅದನ್ನು ಬುಡಮೇಲು ಮಾಡುವೆನು, ನಂತರ ಅವನಿಗೆ ಕೊಡುವೆನು. ಯೆಹೆಜ್ಕೇಲ 21:26. ಅಬ್ರಹಾಮನೊಡನೆ ಮಾಡಿಕೊಂಡ ಒಡಂಬಡಿಕೆಯು ಆತನ ಸಂತಾನದ ಮೂಲಕ ಆಳ್ವಿಕೆ ಮತ್ತು ಆಶೀರ್ವಾದಗಳ ವಾಗ್ದಾನ ಮಾಡುವುದಾದರೂ ಅಬ್ರಹಾಮನ ಮಕ್ಕಳಾದ ಇಸ್ರಾಯೇಲರೊಡನೆ ಮಾಡಿಕೊಂಡ ಧರ್ಮಶಾಸ್ತ್ರದ ಒಡಂಬಡಿಕೆಯು ಅಬ್ರಹಾಮನ ಒಡಂಬಡಿಕೆಯನ್ನು ಮಿತಿಯುಳ್ಳದ್ದು, ನಿರ್ಬಂಧವುಳ್ಳದ್ದು ಆಗಿ ಮಾಡಿದೆ. ಹೀಗಾಗಿ ಯಾರು ಪೂರ್ಣವಾಗಿ ಮತ್ತು ಸಮರ್ಪಕವಾಗಿ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗಿರುತ್ತಾರೋ ಅಂಥವರು ಮಾತ್ರವೇ ನಿರೀಕ್ಷೆಯ ಅಧಿಕಾರವನ್ನು ಹೊಂದಿದ್ದಾರೆ, ಮತ್ತು ಅವರು ಅಬ್ರಾಹ್ಮನ ಒಡಂಬಡಿಕೆಯ ಆಡಳಿತ ಮತ್ತು ಆಶೀರ್ವಾದಗಳನ್ನು ಹೊಂದಿವೆ ಎಂದು ಹಕ್ಕಿನಿಂದ ಹೇಳಿಕೊಳ್ಳಬಹುದಾಗಿದೆ. ಈ ಸತ್ಯವು ನೋಡಿ ಪರಿಸಾಯರಲ್ಲಿ ಪಕ್ಷದ ರಚನೆಗೆ ಕಾರಣವಾಯಿತು, ಮತ್ತು ಅವರು ಯಾವ ದೋಷವೂ ಇಲ್ಲದಂತೆ ಧರ್ಮಶಾಸ್ತ್ರದ ಪ್ರತಿಯೊಂದು ವಿಶಿಷ್ಟತೆಯನ್ನು ನೆರವೇರಿಸುವುದಾಗಿ ಹೇಳಿಕೊಂಡರು, ಮತ್ತು ತಾವು ನೀತಿವಂತರೆಂಬುದಾಗಿ ತಮ್ಮಲ್ಲಿಯೇ ನಂಬಿಕೆ ಇಟ್ಟವರಾಗಿ ಇತರರನ್ನು ಕಡೆಗಾಣಿಸಿದರು, ಮತ್ತು ಅವರನ್ನು ಸುಂಕದವರು, ಪಾಪಿಗಳು ಎಂದು ಜರಿಯತೊಡಗಿದರು. ಮತ್ತು ತಾವೇ ಅಬ್ರಹಾಮನ ಮಕ್ಕಳು, ಈ ಲೋಕವನ್ನೇ ಆಳಲಿರುವ ಚಕ್ರಾಧಿಪತ್ಯದ ಬಾಧ್ಯಸ್ಥರು ಆಗಿ ಲೋಕದ ಎಲ್ಲ ಜನಾಂಗಗಳನ್ನು ಆಶೀರ್ವದಿಸುವರು ಎಂದು ಹೇಳಿಕೊಳ್ಳತೊಡಗಿದರು. ನಮ್ಮ ಕರ್ತನಾದ ಯೇಸುವಿನ ಸ್ಪಷ್ಟವಾದ ಪ್ರಭಾವಯುಕ್ತವಾದ ಬೋಧನೆಗಳು ಪರಿಸಾಯರ ತಪ್ಪುಗಳನ್ನು ಎತ್ತಿ ತೋರಿಸುವ ದೆಸೆಯಲ್ಲಿತ್ತು. ಅವರುಗಳು ಧರ್ಮಶಾಸ್ತ್ರದ ಕೆಲವೊಂದು ಬಾಹ್ಯಾಚರಣೆಗಳನ್ನು ಜಾಗರೂಕತೆಯಿಂದ ಪೂರ್ಣವಾಗಿ ಮಾಡುವುದರ ಮೂಲಕ ತಾವು ಅದನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದೇವೆಂಬ ತಪ್ಪು ಭಾವನೆ ಉಳ್ಳವರಾಗಿದ್ದರು. ಈಗ ಎಲ್ಲ ಕ್ರೈಸ್ತರು ತಿಳಿದಿರುವಂತೆ ನಮ್ಮ ಕರ್ತನು ಬೋಧಿಸುವಂತೆ ಧರ್ಮಶಾಸ್ತ್ರವನ್ನು ಪೂರ್ಣವಾಗಿ ನೋಡುವಾಗ ಅದು ಬಹು ಭವ್ಯವಾದದ್ದು, ಪರಿಪೂರ್ಣವುಳ್ಳದ್ದು ಆಗಿದೆ. ಆದರೆ ಮಾನವರು ಪತನಗೊಂಡಿದ್ದಾರೆ ಮತ್ತು ಅಸಮರ್ಪಕರಾಗಿದ್ದಾರೆ, ಮತ್ತು ತಮ್ಮೊಳಗಿನ ಬಲಹೀನತೆಗಳ ನಿಮಿತ್ತ ಪ್ರಲೋಭನೆಗಳನ್ನು ಸುತ್ತುಕೊಂಡಿದ್ದಾರೆ. ಅವರಲ್ಲಿ ಯಾರೂ ಆ ಧರ್ಮಶಾಸ್ತ್ರವನ್ನು ಸಮರ್ಪಕವಾಗಿ ಪಾಲಿಸಲಾರರು, ಮತ್ತು ಅಬ್ರಾಹ್ಮನ ಆಶೀರ್ವಾದಗಳನ್ನು ಹಕ್ಕಿನಿಂದ ಪಡೆಕೊಳ್ಳಲಾರರು. ಆದುದರಿಂದ ನಮ್ಮ ಕರ್ತನು ಪರಿಸಾಯರ ಆಚಾರಗಳನ್ನು ಖಂಡಿಸುವುದನ್ನು, ಅವರ ಧರ್ಮಶಾಸ್ತ್ರವನ್ನು ಪಾಲಿಸುವ ಪ್ರಯತ್ನವನ್ನು ವಿರೋಧಿಸುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬಾರದು. ಆತನು ಅವರನ್ನು ಧರ್ಮಶಾಸ್ತ್ರವನ್ನು ಪಾಲಿಸುವಲ್ಲಿ ವಿಫಲರಾಗಿರುವ ಬಗ್ಗೆ ದೋಷಿಸುತ್ತಿಲ್ಲ. ಅದನ್ನು ಯಾವ ಸಮರ್ಪಕ ವ್ಯಕ್ತಿಯು ಪಾಲನೆ ಮಾಡಲಾರನು. ಆದರೆ ಆತನು ಅವರನ್ನು ಮಿಥ್ಯಾಚರಣೆಗಾಗಿ ತಮ್ಮನ್ನು ಮಾತ್ರವಲ್ಲದೆ ಇತರರನ್ನು ಒಂದು ರೀತಿಯ ಸಮರ್ಪಕತೆ ಮತ್ತು ಪವಿತ್ರತೆಯ ಹೆಸರಿನಲ್ಲಿ ಮೋಸಗೊಳಿಸುತ್ತಿರುವುದಕ್ಕಾಗಿ ನಿಂದಿಸುತ್ತಾನೆ. ಅವರ ಕಾರ್ಯಗಳನ್ನು ಅವರು ಮತ್ತು ಇತರರು ಕೇವಲ ಹೊರಗಡಿಯ ಶುದ್ಧತೆಯಾಗಿತ್ತೆ ಎಂದು, ಅವರ ಹೃದಯಗಳು ಇನ್ನೂ ಅಶುದ್ಧವಾಗಿವೆ ಮತ್ತು ಪ್ರತಿಷ್ಠೆಪಟ್ಟಿಲ್ಲ ಎಂದು ಅರಿತುಕೊಳ್ಳಬಹುದಾಗಿದೆ. ಆತನು ಅವರನ್ನು ಕೇವಲ ದೈವಿಕತೆಯ ನಮೂನೆಯನ್ನು ಮಾತ್ರವೇ ಹೊಂದಿದ್ದು ತುಟಿಯ ಮೂಲಕ ಮಾತ್ರವೇ ಸೇವೆ ಮಾಡುವವರಾಗಿದ್ದಾರೆಂದು, ಆದರೆ ಅವರ ಹೃದಯಗಳು ಇನ್ನೂ ದೇವರಿಂದ ಬಹಳ ದೂರವಾಗಿವೆ ಎಂಬುದಾಗಿಯೂ ದೋಷಿಸುತ್ತಾನೆ. ಆದುದರಿಂದ ನಮ್ಮ ಕರ್ತನು ಮತ್ತು ಪೌಲನ ಹೇಳುವಂತೆ ಅವರು ಸಮರ್ಪಕವಾದ ಆಚರಣೆಯ ಅಗತ್ಯತೆಗಳ ಹತ್ತಿರಕ್ಕೆ ಬಂದಿರಬಹುದಾದರೂ ಅವರಲ್ಲಿ ಒಬ್ಬನು ಧರ್ಮಶಾಸ್ತ್ರದಂತೆ ನಡೆಯುತ್ತಿಲ್ಲ. ಯೋಹಾನ 7:19 ಮತ್ತು ರೋಮಾಪುರದವರಿಗೆ 3:21. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ